हेलो फ्रेंड्स, वेलकम टू राधिका सारार किचन। नानिवत माड्ता इरुव रेसिपी गुलाब जामुन। नान इदन्न बेल्लद पाकदिंद माड्ता इदीनि। ई गुलाब जामुन तुंबा टेस्टी आगिरुत्ते, नीवु ओम्मे ट्रई माडि नोडि। नान इदक्के जीआरबी गुलाब जामुन मिक्स तगोंडिदीनि। अदन्न ओंदु सण्ण कप् नल्लि ओंदु कप् अळेदु ओंदु स्ट्रैनर् गे हाकि नंतर इदन्न सोस्कोबेकु। ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ. ನೀರಿನ ಬದಲು ಹಾಲು ಹಾಕೋಬಹುದು. ಇದನ್ನು ಚಪಾತಿ ಹಿಟ್ಟಿನ ಹಾಗೆ ಕಲಸೋದು ಬೇಡ, ಇದನ್ನು ನಾದಬಾರ್ದು, ನಿಧಾನವಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ನಿಂದ ಮುಚ್ಚಿ 5 ನಿಮಿಷ ಪಕ್ಕಕ್ಕೆ ತೆಗೆದಿಡಿ. 5 ನಿಮಿಷದ ನಂತರ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸ್ವಲ್ಪ ಹಿಟ್ಟು ತಗೊಳ್ಳಿ. ನಂತರ ಅದನ್ನು ಹೀಗೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಉಂಡೆ ಕಟ್ಟಿ. ಆಗ ಈ ಉಂಡೆಯಲ್ಲಿ ಕ್ರ್ಯಾಕ್ಗಳು ಬರಲ್ಲ. ಉಂಡೆಯಲ್ಲಿ ಕ್ರ್ಯಾಕ್ಗಳಿದ್ದರೆ ಅದನ್ನು ಫ್ರೈ ಮಾಡಿ ಪಾಕಕ್ಕೆ ಹಾಕುವಾಗ ಅದು ಒಡೆದೋಗುವ ಚಾನ್ಸಸ್ ಇದೆ. ಎಲ್ಲ ಉಂಡೆಗಳನ್ನು ಹೀಗೆ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಡಿ. ನಂತರ ಒಂದು ಪಾತ್ರೆಗೆ 2 ಕಪ್ ಬೆಲ್ಲ ಹಾಕಿ, ಜಾಮೂನ್ ಮಿಕ್ಸ್ ತಗೊಂಡ ಅದೇ ಕಪ್ನಲ್ಲಿ ಬೆಲ್ಲವನ್ನು ಅಳೆದು ತಗೊಳ್ಳಿ. ನಂತರ ಅದೇ ಕಪ್ನಿಂದ 4 ಕಪ್ ನೀರು ಹಾಕಿ ನಂತರ ಅದನ್ನು ಕುದಿಯಲು ಬಿಡಿ. ಒಂದು ಕುದಿ ಬಂದ ನಂತರ ಇದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳಿ. ನಂತರ ಇದಕ್ಕೆ ಒಂದು 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಇದೊಂದು ಕುದಿ ಬಂದ ನಂತರ ಗ್ಯಾಸನ್ನು ಸಿಮ್ಮಲ್ಲಿಡಿ. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಜಾಮೂನನ್ನು ಹಾಕಿ ಫ್ರೈ ಮಾಡಿ. ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು, ಇಲ್ಲದಿದ್ದರೆ ಮೇಲೆಲ್ಲ ಕೆಂಪಾಗಿರುತ್ತೆ, ಒಳಗಡೆ ಬೆಂದಿರಲ್ಲ. ಅದರಿಂದ ಇದನ್ನು ಲೋ ಫ್ಲೇಮಲ್ಲಿ ಹಾಕಿ ಹೀಗೆ ಮಿಕ್ಸ್ ಮಾಡ್ತಾಯಿರಿ. ಅದು ಎಲ್ಲ ಕಡೆ ಕೆಂಪಗಾಗೋವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದೀಗೆ ಕೆಂಪಗೆ ಫ್ರೈ ಆದ ನಂತರ ಇದನ್ನು ಎಣ್ಣೆಯಿಂದ ತೆಗೆದು ಬೆಲ್ಲದ ಪಾಕಕ್ಕೆ ಹಾಕಿ ಒಂದು 20 ನಿಮಿಷ ನೆನೆಯಲು ಬಿಡಿ. ಈಗ ಟೇಸ್ಟಿಯಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.